ಇದು ನೋಡಿ, ಪುದೀನ ಚಟ್ನಿ ಪುಡಿ ಅನ್ನಕ್ಕೂ ಚಪಾತಿಗೂ ದೋಸೆಗೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇದು ದೊಡ್ಡ ಕಟ್ಟು ಬಿಡಿಸಿ ತೊಳೆದು ಒಣಗಾಕಿದ್ರೆ ಬಿಸಿಲಲ್ಲ ಮನೆಯಲ್ಲೇ ಇಷ್ಟೇ ಇಷ್ಟ ಆಗಿದೆ ನೋಡಿ, ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನ. ಮತ್ತು ಇದರಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಧನಿಯಾ, ಪುದೀನ ಎಷ್ಟಿದ್ರೆ ಅಷ್ಟು ಅದರಲ್ಲಿ ಅರ್ಧ ತಗೊಂಡು ಇದನ್ನೂ ಅಷ್ಟೆ ಚೆನ್ನಾಗಿ ತಣ್ಣುರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಉದ್ದಿನಬೇಳೆನೂ ಅಷ್ಟೇ ಅರ್ಧ ಬೌಲ್ ಹಾಕ್ಕೊಂಡು ನೋಡಿ ಸಣ್ಣುರಿಯಲ್ಲಿ ಅದನ್ನ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹುಳಿ ನಿಮ್ಮ ಇಷ್ಟದಂತ ಹಾಕ್ಕೊಳ್ಳಿ. ಫ್ರೈ ಮಾಡಿಕೊಂಡು ಎಲ್ಲ ನೋಡಿ ಇವಾಗ ಮಿಕ್ಸಿ ಜಾರ್ ಒಳಗೆ ಹಾಕಿ, ಬೆಳ್ಳುಳ್ಳಿ ಬೇಡ, ಪುದೀನ ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ನೋಡಿ ಈ ಥರ ತರಿತರಿ ಮಾಡ್ಕೋಬೇಕು. ಇವಾಗ ಲಾಸ್ಟಲ್ಲಿ ಪುದೀನ ಹಾಕ್ಬಿಟ್ಟು ಅದನ್ನೂ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡ್ಕೊಂಡು ನೋಡಿ. ಇದು ದೋಸೆಗೆ ಹಾಕಿ ಮಾಡ್ತೀನಿ, ಅದಿನ್ನೂ 8 ಗಂಟೆಗೆ ಪೋಸ್ಟ್ ಮಾಡ್ತೀನಿ, ಪೋಸ್ಟಲ್ಲಿ.